ತುಳಸಿ ವಿವಾಹ ಸಂಭ್ರಮ ಉತ್ಥಾನ ತುಳಸಿ ಪೂಜೆ ಕಾರ್ತಿಕ ಶುದ್ಧ ದ್ವಾದಶಿ ಎಂದು ಶನಿವಾರ ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಬೋಧೋತ್ಸವದ ಮೂಲಕ ಉತ್ಥಾನಗೊಂಡ ಮಹಾವಿಷ್ಣು ನಾರಾಯಣರನ್ನು ಶ್ರದ್ಧೆ ಭಕ್ತಿಯಿಂದ ತುಳಸಿಯೊಂದಿಗೆ ವಿವಾಹ ಮಾಡಿ ಮಹಿಳೆಯರು ಸಂಭ್ರಮದಿಂದ ಪೂಜೆ ಸಲ್ಲಿಸಿದರು. ಮಹಾಲಕ್ಷ್ಮಿ ಸ್ವರೂಪಿ ಕೃಷ್ಣಪ್ರಿಯ ಸಸ್ಯ ಸಂಜೀವಿನಿ ಪೂಜ್ಯ ಶ್ರೇಷ್ಠ ತುಳಸಿಯ ಕಠಿಣ ತಪಸ್ಸಿಗೆ ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮ ತುಳಸಿಯನ್ನು ವಿವಾಹವಾದ ದಿನದಂದು ತುಳಸಿ ವಿವಾಹ ಹಬ್ಬವನ್ನು ಆಚರಿಸಲಾಗುತ್ತದೆ. ದೀಪಾವಳಿ ಹಬ್ಬ ಮುಗಿದ ನಂತರದಲ್ಲಿ ಆಚರಿಸುವ ತುಳಸಿ ವಿವಾಹ ಹಿಂದೂ ಧರ್ಮದಲ್ಲಿ ಹೆಚ್ಚು ಮಹತ್ವ ಪಡೆದಿದೆ. ತುಳಸಿ ಪೂಜೆಯಿಂದ ಕಷ್ಟ ಕಾರ್ಪಣ್ಯ ಪಾಪಗಳು ಕಳೆದು ಸಂಪತ್ತು ವೃದ್ಧಿಯಾಗಿ ಸುಖ ಶಾಂತಿ ನೆಮ್ಮದಿ ಪುಣ್ಯಪ್ರಾಪ್ತಿಯಾಗುತ್ತದೆ ಎನ್ನುವ ಪ್ರತೀತಿ ಇದೆ. ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ತುಳಸಿಯನ್ನು ಪೂಜಿಸಿ ನಮಸ್ಕರಿಸಿದರೆ ಮಾಡಿದ ಪಾಪವೆಲ್ಲ ಪರಿಹಾರವಾಗುತ್ತದೆ. ಮನೆಯ ಮುಂದೆ ತುಳಸಿ ಗಿಡ ಕಟ್ಟೆಯನ್ನು ನಿರ್ಮಿಸಿ ತುಳಸಿ ಗಿಡ ನೆಟ್ಟು ದೀಪ ಹಚ್ಚಿ ಪೂಜಿಸಲಾಗುತ್ತದೆ. ಗಿಡದ ಹತ್ತಿರ ಓದುವುದು, ದೀಪ ಹಚ್ಚುವುದು, ಗಿಡದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದರಿಂದ ಅನೇಕ ರೋಗ ರುಜಿನಗಳು ದೂರವಾಗುತ್ತವೆ. ಅಂತಹ ಶಕ್ತಿಯನ್ನು ತುಳಸಿ ಗಿಡ ಹೊಂದಿದೆ ಎನ್ನುತ್ತಾರೆ ಪೂರ್ವಿಕರು. ಮನೆಯ ಮುಂದಿನ ತುಳಸಿ ಕಟ್ಟೆಗೆ ಮಂಟಪ ಹಾಕಿ ವಿದ್ಯುತ್ ಅಲಂಕಾರದಿಂದ ಸಿಂಗರಿಸಿ ಚಿತ್ತಾರದ ರಂಗೋಲಿ ಬಿಡಿಸಿ ಸಿಂಧೂರ, ನೆಲ್ಲಿ, ಹುಣಸೆ, ಮಾವಿನ ತೋರಣ ಹಾಗೂ ಫಲಪುಷ್ಪಗಳಿಂದ ಸಿಂಗರಿಸಿ ಸಾಯಂಕಾಲ ಮಂಗಳಕರ ವಾತಾವರಣದಲ್ಲಿ ತುಳಸಿ ಸನ್ನಿಧಿಯಲ್ಲಿ ಸುಮಂಗಲಿಯರು ಶ್ರೀಕೃಷ್ಣನ ಪ್ರತಿಮೆ ಪ್ರತಿಷ್ಠಾಪಿಸಿ ಅರಿಶಿನ ಕುಂಕುಮ ಕಂಠಸೂತ್ರದೊಂದಿಗೆ ತುಳಸಿಗೆ ಅಲಂಕಾರ ಮೂಲಕ ವಿಷ್ಣು ಸೂಕ್ತ ಹೇಳುತ್ತಾ ಘಂಟಾನಾದ ಮಾಡಿ ದೀಪೋತ್ಸವ ಆಚರಿಸಿ ತುಳಸಿ ದಾಮೋದರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ನಂತರ ಮಂಗಳಾಷ್ಟಕ ಹೇಳಿ ತುಳಸಿ ವ್ಯವಹಾರ ನಿರ್ವಹಿಸಿದರು. ಸುಮಂಗಲೆಯರಿಗೆ ಉಡಿ ತುಂಬಿದರು. ಸುತ್ತಮುತ್ತಲಿನ ಮನೆಯವರು ಪರಸ್ಪರ ಪೂಜೆಗೆ ತೆರಳಿ ಆರತಿ ಮಾಡಿ ಪ್ರಸಾದ ಸ್ವೀಕರಿಸಿದರು.